subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವೆಯ್ಟ್ ಲಾಸ್ ಸೂಪು, ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ಮತ್ತು ಸೋರೆಕಾಯಿ ಹಾಕಿಬಿಟ್ಟು ಮೂಂಗ್ ವೆಯ್ಟ್ ಲಾಸ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ 1 ಟೀಸ್ಪೂನು ಹಸೂದು ತುಪ್ಪ ದೇಸಿಗೆ ಅದನ್ನ ಕುಕ್ಕರ್ಗೆ ಹಾಕಿಬಿಟ್ಟು ಕುಕ್ಕರ್ನ ಲೋ ಫ್ಲೇಮಲ್ಲಿ ಇಡಿ, ಅದು ಕಾಯತ್ತು. ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ, ಇವಾಗ ಚಟಪಟ ಅನ್ನತ್ತೆ ಚೆನ್ನಾಗಿ ಅನ್ಬೇಕಾದ್ರೆ ಅದಕ್ಕೆ 1/4 ಟೀಸ್ಪೂನು ಇದು ಕೋರ್ಸಾಗಿ ಕ್ರಶ್ ಮಾಡಿರೋ ಪೆಪ್ಪರ್ ಮೆಣಸು ಕಾಳು ಹಾಕ್ಕೊಳ್ಳಿ ಕ್ರಶ್ ಮಾಡೋದು. ಹಾಗೆ ಅದಕ್ಕೆ ಅದೆರಡೂ ನೋಡಿ ಚಟ್ಪಟ ಅಂತ ಇದೆ. ಈಗ ಒಂದೇ ಒಂದು ಹಸಿ ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಅದಕ್ಕೆ ಗ್ರೇಟ್ ಮಾಡಿರುವಂತಹ ಜಿಂಜರ್ ಅಂದರೆ ಶುಂಠಿ ಹಾಕ್ಕೊಳ್ಳಿ. ಆಯ್ತಲ್ಲ, ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗಿ ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡಿ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕಿ, ಹಾಗೇ 2 ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ನೀರುಳ್ಳಿ, ನಾನು ಸಣ್ಣ ಈರುಳ್ಳಿ ಕೇರಳದ ಹಾಕಿದ್ದೀನಿ, ಅದು ಹಾಕ್ಕೊಳ್ಳಿ. ನೀವು ಯಾವುದು ಹಾಕೋಬೋದು, ನಾರ್ಮಲ್ ನೀರುಳ್ಳಿನೂ ಹಾಕ್ಬೋದು. ಇವಾಗ ಅದು ನೀರುಳ್ಳಿ ಶ್ರಿಂಕ್ ಆಗೋ ತನಕ ಮತ್ತು ಪರಿಮಳಯುಕ್ತ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೇ ನಾನು ನೆನೆಸಿಟ್ಟಿದ್ದೆ 1/3 ಕಪ್ಪು ಮೂಂಗ್ ದಾಲು ಅಂದರೆ ಹೆಸರು ಬೇಳೆ, ಅದನ್ನು ನೀರೆಲ್ಲ ಬಸ್ದುಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಹೆಸರು ಬೇಳೆನ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಆ ಮಸಾಲೆಲ್ಲೆಲ್ಲ. ಮಸಾಲೆ ಅಂದರೆ ಹಾಕಿದ್ದೀವಲ್ಲ ಜಿಂಜರು ಇದು ಎಲ್ಲ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಈಗ ಅದಕ್ಕೆ ನಾನು ಸೋರೆಕಾಯಿ ಎಳೆಯದು ಸ್ಕಿನ್ನೆಲ್ಲ ತೆಗೆದುಬಿಟ್ಟು ಪಲ್ಪ್ ಸಮೇತ ಹಾಕಿದ್ದೀನಿ, ಯಾಕಂದರೆ ಒಂಚೂರು ಬೀಜ ಇದರಲ್ಲಿ ಇಲ್ಲ, ಅದರಲ್ಲಿ 3 ಕಪ್ ಹಾಕಿದ್ದೀನಿ. ಹಾಗೆ ಅದಕ್ಕೆ 1/3 ಕಪ್ಪು ಕಟ್ ಮಾಡಿರುವಂಥ ಹಣ್ಣು ಟೊಮೆಟೊ, ಆದರೆ ಸೀ ಟೊಮೆಟೊ, ಹುಳಿ ಟೊಮೆಟೊ ಅಲ್ಲ, ಬೆಂಗಳೂರದು ಬೇಬಿ ಟೊಮೆಟೊ ಹಾಕ್ಕೊಳ್ಳಿ. ಹಾಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಬೇಳೆ ಅದು ಇದು ಎಲ್ಲ. ಈಗ ಅದಕ್ಕೆ 1/2 ಕಪ್ಪು ನೀರು ಹಾಕ್ಕೊಳ್ಳಿ. ಇದನ್ನು ನೀವು ಆಫ್ಟರ್ನೂನು ಅಥವಾ ರಾತ್ರಿಗೆ ಡಿನ್ನರ್ಗೆ ಅಥವಾ ಮಧ್ಯಾಹ್ನ ಲಂಚ್ಗೆ ಇದ್ರ ಜೊತೆ ಒಂದು ಚಪಾತಿ ತಿಂದರೆ ಸಾಕಾಗ್ಬಿಡುತ್ತೆ. ಇವಾಗ ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಒಂದು ಚಪಾತಿ ತಿಂದರೆ ಹೊಟ್ಟೆ ತುಂಬ ಆಗಿಬಿಡುತ್ತೆ, ಇಬ್ಬರಿಗೆ ಸಾಕಾಗುತ್ತೆ ಇದು ಸೂಪು. ಚೆಕ್ ಮಾಡಿ ಇವಾಗ ಕುಕ್ ಇದು ಬೆಂದ ಮೇಲೆ ಹೇಗಿದೆ ಅಂತನ್ಬಿಟ್ಟು ನೋಡಿ. ಈಗ ತುಂಬ ಚೆನ್ನಾಗಿ ಐಡಿಯಲ್ ಆಗಿ ಕುಕ್ ಆಗಿಬಿಟ್ಟಿದೆ. ನೀವು ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಹಾಲು ಎಲ್ಲ ಕ್ರಶ್ ಮಾಡ್ತೀವಲ್ಲ, ಆ ಕ್ರಷರಲ್ಲಿ ಒಂದು ಸ್ವಲ್ಪ ಕ್ರಶ್ ಮಾಡಿ, ಸ್ವಲ್ಪ ಪೀಸಸ್ ಉಳಿಲಿ, ಎಲ್ಲ ಕ್ರಶ್ ಮಾಡಿಬಿಡ್ಬೇಡಿ, ಸ್ವಲ್ಪ ಕ್ರಶ್ ಮಾಡಿದ್ರೆ ಸಾಕು. ಸೊ ದಟ್ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪಗಾಗಿ ಬೇಳೆ ಎಲ್ಲ ಚೆನ್ನಾಗಿ ಸೇರಿ ಬಂದ್ಬಿಡುತ್ತೆ. ಈಗ ಅದಕ್ಕೆ 1 ಕಪ್ಪು ಕಟ್ ಮಾಡಿರೋಂಥ ಆರ್ಗ್ಯಾನಿಕ್ ಸ್ಪಿನಾಚ್ ನಮ್ಮ ಮನೆಯದೇ, ಅದು ಬಸಳೆ ಸೊಪ್ಪದು ಕಟ್ ಮಾಡಿರೋದು, ಅದನ್ನು ಹಾಕಿದ್ದೀನಿ ಸ್ಪಿನಾಚ್. ಈಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು 2-3 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ ಮಾಡಿ. ಅದು ಬೇಗ ಕುಕ್ ಆಗಿಬಿಡುತ್ತೆ, ಯಾಕಂದರೆ ತುಂಬ ಎಳೆಯದದು. ಅದಕ್ಕೆ ಇವಾಗ 1/2 ಕಪ್ ನೀರು ಹಾಕಿಬಿಟ್ಟು ಮತ್ತು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ, ತುಂಬ ದಪ್ಪ ಆಗಿದೆ ಇದು. ಒಂದು ಮಿಕ್ಸ್ ಕೊಡಿ ಹಾಗೇನೇ. ಈಗ ನೋಡಿ, ಚೆನ್ನಾಗಿ ಬೇಕಾಗಿರೋ ಹಾಗೆ ಕುಕ್ ಆಯಿತು. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ಈಗ ಅದಕ್ಕೆ 1/2 ಲೆಮನು ಸ್ಕ್ವೀಸ್ ಮಾಡಿ, ನಿಂಬೆಹಣ್ಣು ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು, ಅದು ಹೀಟ್ ಇರೋದ್ರಿಂದ ಕುದಿ ಬರ್ತಾ ಇದೆ ಅಷ್ಟೇ. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ನಿಮಗೆ ಈಗ ಕೊತ್ತಂಬರಿ ಸೊಪ್ಪಿದೆಯಲ್ಲ, ಅದರಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡಿರೋದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಹಾಗೆ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಸರ್ವಿಂಗ್ ಬೌಲ್ಗೆ. ಮತ್ತು ಅದಕ್ಕೆ ಸ್ವಲ್ಪ ಪೆಪ್ಪರ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಫ್ರೈ ಮಾಡಿರ್ತೀವಲ್ಲ ಗಾರ್ಲಿಕ್ಕು, ಅದು 2 ಪಾಟ್ಸ್ದು ರಿಂಗ್ಸ್ ಮಾಡಿ ಫ್ರೈ ಮಾಡಿದ್ದೀನಿ ಚೆನ್ನಾಗಿ, ಅದನ್ನು ಹಾಕ್ಕೊಳ್ಳಿ. ತುಂಬ ಒಳ್ಳೇದಾಗುತ್ತೆ ಇದು, ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ. ಗಾರ್ಲಿಕ್ ಬೇಡದೇ ಇರೋರು ಆಪ್ಷನಲ್ ಆಗಿ ಬಿಟ್ಬಿಡ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ ಗಾರ್ಲಿಕ್ ಹಾಕಿದರೆ. ನಿಮ್ಗೆ ಇವಾಗ ಯಮ್ಮಿ ವೆಯ್ಟ್ ಲಾಸ್ ಲೆಂಟಿಲ್ ಸೂಪ್ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ ಹಾಕಿರ್ತೇನೆ ಸೂಪ್ದು, ಮತ್ತು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.